ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರಭಾವಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯು 66,348 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು ಸುಮಾರು 998,499 ಟನ್ಗಳಷ್ಟು ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತಿದೆ. ತೋಟಗಾರಿಕೆ ಬೆಳೆಗಳಿಗೆ ಇರುವ ಅವಕಾಶಗಳನ್ನು ಪರಿಗಣಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು ಹೆಚ್ಚಿನ ಅಧ್ಯಯನ ಸಂಶೋಧನೆ ಹಾಗೂ ನುರಿತ ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಅರಭಾವಿಯಲ್ಲಿ ಆಗಸ್ಟ್ 31, 1994 ರಾಜ್ಯದ ಎರಡನೆಯ ತೋಟಗಾರಿಕೆ ಮಹಾವಿದ್ಯಾಲಯವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯವನ್ನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಕಾರ್ಯಾರಂಭಗೊಳಿಸಿತು. 2008 ಬಾಗಲಕೋಟೆಯಲ್ಲಿ ತೋಟಗಾರಿಕೆಗಾಗಿ ಪ್ರತ್ಯೇಕ ವಿಶ್ವವಿದ್ಯಾಲಯದ ಸ್ಥಾಪನೆಯಾದ ನಂತರ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನ ಮಹಾವಿದ್ಯಾಲಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಹಾವಿದ್ಯಾಲಯವು ಸುಮಾರು 135 ಎಕರೆ ಪ್ರದೇಶವನ್ನು ಹೊಂದಿದ್ದು ಸುಸಜ್ಜಿತವಾದ ಕಟ್ಟಡಗಳು, ಪ್ರಯೋಗಾಲಯಗಳು, ಗ್ರಂಥಾಲಯ, ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳು, ನೀರಾವರಿ ವ್ಯವಸ್ಥೆ ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹೊಂದಿವೆ. 1994 ಸ್ನಾತಕ ಪದವಿ ಕಾರ್ಯಕ್ರಮದಿಂದ ಪ್ರಾರಂಭಗೊಂಡ ಮಹಾವಿದ್ಯಾಲಯವು 1998 ತೋಟಗಾರಿಕೆ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮ ಹಾಗೂ 2010 ತೋಟಗಾರಿಕೆ ವಿಷಯದಲ್ಲಿ ಪಿಎಚ್ಡಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದೆ. ಪ್ರಸ್ತುತ ಮಹಾವಿದ್ಯಾಲಯದ ಮೂಲಸೌಕರ್ಯ ಹಾಗೂ ಮಾನವ ಸಂಪನ್ಮೂಲಗಳನ್ನು ಪರಿಗಣಿಸಿದ ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಮಹಾವಿದ್ಯಾಲಯಕ್ಕೆ 2024 ಸ್ನಾತಕ ಪದವಿಯ ಜೊತೆಗೆ 4 ಸ್ನಾತಕೋತ್ತರ ಹಾಗೂ 2 ಪಿಎಚ್ಡಿ ಪದವಿ ಕಾರ್ಯಕ್ರಮಗಳಿಗೆ ಮಾನ್ಯತೆ ನೀಡಿರುತ್ತದೆ. 1994 ಈವರೆಗೆ ಮಹಾವಿದ್ಯಾಲಯದಿಂದ 991 ಸ್ನಾತಕ, 470 ಸ್ನಾತಕೋತ್ತರ ಹಾಗೂ 30 ಪಿಎಚ್ಡಿ ವಿದ್ಯಾರ್ಥಿಗಳು ಪದವಿಗಳನ್ನು ಪಡೆದುಕೊಂಡಿರುತ್ತಾರೆ. ಅಲ್ಲದೆ ಈವರೆಗೆ 323 ಹೆಚ್ಚು ವಿದ್ಯಾರ್ಥಿಗಳು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ಇತರೆ ಸಂಸ್ಥೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಗೊಂಡಿದ್ದು ದೇಶದ ವಿವಿಧ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಶಿಷ್ಯವೇತನದೊಂದಿಗೆ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾರೆ. ಮಹಾವಿದ್ಯಾಲಯದ 654 ಪದವೀಧರರು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಮಹಾವಿದ್ಯಾಲಯದ 31 ಪದವೀಧರರು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದು ವಿಶೇಷ. ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರಭಾವಿಯು 1994 ರಾಜ್ಯದ ಎರಡನೇ ತೋಟಗಾರಿಕೆ ಮಹಾವಿದ್ಯಾಲಯವಾಗಿ ಸ್ಥಾಪನೆಗೊಂಡಿದ್ದು, ತದನಂತರ 2008 ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಧೀನದಲ್ಲಿ ಸ್ಥಾಪನೆಗೊಂಡು ಮಹಾವಿದ್ಯಾಲಯವು ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಮಹಾವಿದ್ಯಾಲಯದ ಮೂಲಸೌಕರ್ಯ ಮತ್ತು ಮಾನವ ಸಂಪನ್ಮೂಲಗಳನ್ನು ಪರಿಗಣಿಸಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು 2024 ನಮ್ಮ ಮಹಾವಿದ್ಯಾಲಯಕ್ಕೆ ಮಾನ್ಯತೆಯನ್ನು ನೀಡಿದೆ. ಲಭ್ಯವಿರುವ ಕ್ಷೇತ್ರಗಳ ಅನುಸಾರವಾಗಿ ಕ್ಷೇತ್ರವನ್ನು ಹಣ್ಣಿನ ವಿಭಾಗ, ತರಕಾರಿ ವಿಜ್ಞಾನ ವಿಭಾಗ, ಪುಷ್ಪ ಕೃಷಿ ಮತ್ತು ವಿನ್ಯಾಸ ವಿಭಾಗ, ತೋಟಪಟ್ಟಿ, ಸಾಂಬಾರು, ಔಷಧಿ ಮತ್ತು ಸುಗಂಧ ಪುಷ್ಪಗಳ ವಿಭಾಗ, ಜೈವಿಕ ತಂತ್ರಜ್ಞಾನ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನೆ ಯೋಜನೆಯ ಮತ್ತು ಇತರ ವಿಭಾಗಗಳಿಗೆ ಸಂಶೋಧನೆ ಮತ್ತು ಪ್ರಾತ್ಯಕ್ಷತೆಗೆ ಅನುಗುಣವಾಗಿ ಈ ಕ್ಷೇತ್ರವನ್ನು ವಿಂಗಡಣೆ ಮಾಡಲಾಗಿದೆ. ಮಹಾವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳ ಬೆಳೆ ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಗಣಿಸಿ ಮಹಾವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಹಾಗೂ ಸಿಬ್ಬಂದಿ ಸಂಶೋಧನಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಈವರೆಗೆ ಸುಮಾರು 109.2 ಲಕ್ಷ ಅನುದಾನದ ಬಾಹ್ಯ ಅನುದಾನಿತ ಸಂಶೋಧನಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಈ ಎಲ್ಲ ಸಂಶೋಧನೆಗಳ ಫಲವಾಗಿ ಮಹಾವಿದ್ಯಾಲಯವು 7 ತೋಟಗಾರಿಕೆ ಬೆಳೆಗಳ ತಳಿಗಳಾದ ಭಾಗ್ಯ, ನುಗ್ಗೆ, ಅಪೂರ್ವ ಡೊಣ್ಣಮೆಣಸಿನಕಾಯಿ, ದುಂಡಿ ಸೇವಂತಿಗೆ, AAC-1 ಚೈನಾ ಆಸ್ಟರ್, AJG-85 ನೇರಳೆ, DHS-1 ಚಿಕ್ಕು, AAS-2 ಬಳ್ಳುಳ್ಳಿ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ.
ಹಾಗೂ ವಿವಿಧ ಉತ್ಪಾದನೆ ಸಂರಕ್ಷಣೆ ಹಾಗೂ ಕೊಯ್ಲೋತ್ತರ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ. ಭಾಗ್ಯ ನುಗ್ಗೆ ಇದು ಗಿಡ್ಡ ಜಾತಿಯ ಅಧಿಕ ಇಳುವರಿ ನೀಡುವ ತಳಿಯಾಗಿದ್ದು 2-4 ಮೀಟರ್ ಬೆಳೆಯುತ್ತದೆ. ಬೇಗನೆ ಹೂವು ಬಿಡುವುದಲ್ಲದೆ ನಿರಂತರವಾಗಿ ವರ್ಷವಿಡೀ ಫಸಲು ತೆಗೆಯಬಹುದು. ಈ ತಳಿಯ ತಿರುಳು ತುಂಬಾ ರುಚಿಕರವಾಗಿದ್ದು ಪ್ರತಿ ಗಿಡದಿಂದ 800-1000 ಹೆಚ್ಚು ಕಾಯಿಗಳನ್ನು ಪಡೆಯಬಹುದಾಗಿದೆ. ಅಪೂರ್ವ ಡೊಣ್ಣಮೆಣಸಿನಕಾಯಿ ಇದು ಅಧಿಕ ಇಳುವರಿ ನೀಡುವ ತಳಿಯಾಗಿದ್ದು 58-62 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಹಸಿರು ಬಣ್ಣದ ಮಧ್ಯಮ ಖಾರದ ಹಣ್ಣುಗಳನ್ನು ಹೊಂದಿದ ಈ ತಳಿಯಿಂದ ಪ್ರತಿ ಹೆಕ್ಟೇರಿಗೆ 10-12 ಟನ್ ಇಳುವರಿ ಪಡೆಯಬಹುದು. ದುಂಡಿ ಸೇವಂತಿಗೆ ಇದು ಮಧ್ಯಮ ಎತ್ತರದ ಅಂದರೆ 50-55 ಸೆಂಟಿಮೀಟರ್ ತಳಿಯಾಗಿದ್ದು ಹೆಚ್ಚಿನ ಸಂಖ್ಯೆಯ ಕವಲುಗಳನ್ನು ಹೊಂದಿದೆ. ಪ್ರತಿ ಹೆಕ್ಟೇರಿಗೆ 13-15 ಟನ್ ಇಳುವರಿಯನ್ನು ನೀಡುವ ಸಾಮರ್ಥ್ಯ ಹೊಂದಿದ ದುಂಡಿ ಸೇವಂತಿಗೆ ತಳಿಯನ್ನು ಜೂನ್ನಿಂದ ಡಿಸೆಂಬರ್ ವರೆಗೂ ನಾಟಿ ಮಾಡಬಹುದು. AAC-1 ಚಿನ್ಮಯ ಚೈನಾ ಆಸ್ಟರ್ 138 ದಿನಗಳಿಗೆ ತಿಳಿ ಗುಲಾಬಿ ಬಣ್ಣದ ಹೂವುಗಳನ್ನು ಬಿಡುವ ಈ ತಳಿಯು ಪ್ರತಿ ಹೆಕ್ಟೇರ್ಗೆ 18.58 ಟನ್ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ತಳಿಯು ಆಲ್ಟರ್ನೇರಿಯಾ ಶಿಲೀಂಧ್ರದಿಂದ ಬರುವ ಎಲೆ ಚುಕ್ಕೆ ರೋಗ ನಿರೋಧಕ ಶಕ್ತಿ ಹೊಂದಿರುತ್ತದೆ. AJG-85 ನೇರಳೆ ಈ ತಳಿಯು ರುಚಿಕರವಾದ ದೊಡ್ಡ ಗಾತ್ರದ ಹಣ್ಣುಗಳನ್ನು ಹೊಂದಿದ್ದು 85% ತಿರುಳನ್ನು ಹೊಂದಿರುತ್ತದೆ. ಕಡಿಮೆ ಅಂತರದ ಬೇಸಾಯಕ್ಕೆ ಸೂಕ್ತವಾದ ತಳಿಯಾಗಿದ್ದು ಪ್ರತಿ ಗಿಡಕ್ಕೆ 400 ಕೆಜಿ ಹಣ್ಣುಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. DHS-1/2-1 ಚಿಕ್ಕು ಇದು ಅಧಿಕ ಇಳುವರಿಯನ್ನು ನೀಡುವ ತಳಿಯಾಗಿದೆ. ಹಣ್ಣುಗಳು ಅಂಡಾಕಾರವಾಗಿದ್ದು ಕಿತ್ತಳೆ ಬಣ್ಣದ ಮೃದುವಾದ ಸಿಹಿ ತಿರುಳನ್ನು ಹೊಂದಿರುತ್ತವೆ. ಪ್ರತಿ ಗಿಡದಿಂದ ಅಂದಾಜು 250 ಕೆಜಿ ಹಣ್ಣುಗಳ ಇಳುವರಿಯನ್ನು ಪಡೆಯಬಹುದು. AAS-2 ಬಳ್ಳುಳ್ಳಿ ತಿಳಿ ಗುಲಾಬಿ ಬಣ್ಣದ ಗಡ್ಡೆಗಳನ್ನು ಹೊಂದಿದ ಈ ತಳಿಯು ಕಡಿಮೆ ಅವಧಿಯಲ್ಲಿ ಅಂದರೆ 96-110 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಹಾಗೂ ಪ್ರತಿ ಹೆಕ್ಟೇರಿಗೆ 59-69 ಕ್ವಿಂಟಲ್ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಮಹಾವಿದ್ಯಾಲಯವು ವಿವಿಧ ತೋಟಗಾರಿಕಾ ಬೆಳೆಗಳಲ್ಲಿ ಗುಣಮಟ್ಟದ ಸಸಿಗಳನ್ನು ತಯಾರಿಸಲು ಬೇಕಾಗುವ ಆರೋಗ್ಯಕರವಾದ ತಾಯಿ ಮರಗಳ ತಾಕುಗಳು, ಹಸಿರು ಮನೆ, ನೆರಳು ಪರದೆ, ತುಂತುರು ಮನೆ ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ಉತ್ತಮ ಗುಣಮಟ್ಟದ ವಿವಿಧ ಹಣ್ಣುಗಳು, ತರಕಾರಿಗಳು, ಔಷಧಿ ಹಾಗೂ ಸುಗಂಧಿ ದ್ರವ್ಯಗಳ ಸಸ್ಯಗಳು, ಹೂವುಗಳ ಸಸಿಗಳನ್ನು ಹಾಗೂ ಬೀಜಗಳನ್ನು ಉತ್ಪಾದಿಸಿ ರೈತರಿಗೆ ಯೋಗ್ಯ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ. ಹಣ್ಣಿನ ಬೆಳೆಗಳಲ್ಲಿ 8 ಮಾವಿನ ತಳಿಗಳು, ನೇರಳೆ, ಪೇರಲ, ಸೀತಾಫಲ, ನೆಲ್ಲಿ, ಬಳವಲ, ಹಲಸು, ಅಂಜೂರ, ನಿಂಬೆ ಇತರೆ ಸಸಿಗಳು. ತರಕಾರಿ ಬೆಳೆಗಳಲ್ಲಿ ನುಗ್ಗೆ, ಹಾಗಲಕಾಯಿ, ಚವಳೆ ಬೀಜಗಳು. ಅಶ್ವಗಂಧ, ಶತಾವರಿ ಸೇರಿದಂತೆ 15 ಕ್ಕೂ ಹೆಚ್ಚು ಔಷಧಿ ಹಾಗೂ ಸುಗಂಧಿ ದ್ರವ್ಯ ಬೆಳೆಗಳ ಬೀಜಗಳು ಹಾಗೂ ಸಸಿಗಳು. ಚೈನಾ ಆಸ್ಟರ್, ಸೇವಂತಿ, ದುಂಡಿ, ವಿವಿಧ ಚೆಂಡು ಹೂವಿನ ಸಸಿಗಳು ಸೇರಿದಂತೆ ಅಲಂಕಾರಿಕ ಸಸ್ಯಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ. ಮಹಾವಿದ್ಯಾಲಯದಲ್ಲಿ 1 ಟನ್ ಸಾಮರ್ಥ್ಯದ ಮೆಂಥಾಲ್ ಪುದೀನಾ ತೈಲ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಾಗಿದ್ದು ರೈತರಿಗೆ ರಿಯಾಯಿತಿ ದರದಲ್ಲಿ ತೈಲವನ್ನು ಸಂಸ್ಕರಿಸಿಕೊಡುವುದರ ಜೊತೆಗೆ ರೈತರಿಗೆ ತರಬೇತಿ ಕಾರ್ಯಕ್ರಮಗಳು ಹಾಗೂ ತೈಲ ಖರೀದಿದಾರರ ಜೊತೆಗೆ ಒಪ್ಪಂದಗಳನ್ನು ಕೂಡ ಮಾಡಿಸಲಾಗುತ್ತಿದೆ. ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಪ್ರಾಯೋಗಿಕ ಕಲಿಕಾ ಕಾರ್ಯಕ್ರಮದ ಅನುದಾನದ ಅಡಿಯಲ್ಲಿ 1 ಎಕರೆ ಪ್ರದೇಶದಲ್ಲಿ ಸ್ವಯಂಚಾಲಿತ ಸಂರಕ್ಷಿತ ಬೇಸಾಯ ಘಟಕವನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಘಟಕವು ನೀರಾವರಿ ಹಾಗೂ ರಸಾವರಿಗೆ ಸಂಬಂಧಪಟ್ಟಂತೆ ಅತ್ಯಂತ ಉನ್ನತ ತಂತ್ರಜ್ಞಾನವನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಂದ ವಿವಿಧ ತರಕಾರಿ, ಹೂವು ಹಾಗೂ ಇತರ ವಾಣಿಜ್ಯ ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ಹಾಗೂ ಪ್ರಯೋಗಗಳಿಗಾಗಿ ಉಪಯೋಗಿಸಲಾಗುತ್ತಿದೆ. ಪ್ರತಿಭಾ ಅರಿಶಿಣ ತಳಿಯಲ್ಲಿ ಒಂಟಿ ಕಣ್ಣಿನ ಸಸ್ಯಾಭಿವೃದ್ಧಿಯ ಪ್ರಾತ್ಯಕ್ಷಿಕೆ. ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಬಿಡುಗಡೆ ಮಾಡಿದ ಅರಿಶಿಣದ ಪ್ರತಿಭಾ ತಳಿಯನ್ನು ಮಹಾವಿದ್ಯಾಲಯ ಅಳವಡಿಸಿಕೊಂಡಿದೆ. ಈ ತಳಿಯು 225 ದಿನಗಳಲ್ಲಿ ಕಟಾವಿಗೆ ಬರುವುದಾಗಿದ್ದು ಪ್ರತಿ ಹೆಕ್ಟೇರಿಗೆ ಸುಮಾರು 40 ಟನ್ ಹಸಿ ಅರಿಶಿಣದ ಇಳುವರಿ ಹೊಂದಿದೆ. ಪ್ರತಿಭಾ ತಳಿಯು
ಅತ್ಯಂತ ಹೆಚ್ಚಿನ ಕುರ್ಕುಮಿನ್ ಅಂಶವನ್ನು ಹೊಂದಿದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇಡಿಕೆಯ ತಳಿಯಾಗಿದೆ. ಪ್ರತಿಭಾ ತಳಿಯು ಒಂಟಿ ಕಣ್ಣಿನ ಗೆಡ್ಡೆಯಿಂದ ಸಸ್ಯಾಭಿವೃದ್ಧಿಗೆ ಸೂಕ್ತವಾಗಿದ್ದು ಈ ನಿಟ್ಟಿನಲ್ಲಿ ಮಹಾವಿದ್ಯಾಲಯವು ರೈತರಿಗೆ ಒಂಟಿ ಕಣ್ಣಿನ ಗಡ್ಡೆಯಿಂದ ಸಸ್ಯಾಭಿವೃದ್ಧಿ ಮಾಡುವ ತಂತ್ರಜ್ಞಾನದ ತರಬೇತಿ ನೀಡುವ ಮೂಲಕ ಹಾಗೂ ಸಸ್ಯೋತ್ಪಾದನೆ ಮಾಡಿ ರೈತರಿಗೆ ಒದಗಿಸುವ ಮೂಲಕ ಬಿತ್ತನೆ ಬೀಜಕ್ಕೆ ತಗುಲುವ ವೆಚ್ಚವನ್ನು ಅರ್ಧಕ್ಕಿಂತ ಕಡಿಮೆಗೊಳಿಸಿದೆ. ಮೌಲ್ಯವರ್ಧನೆ ಕೊಯ್ಲೋತ್ತರ ತಂತ್ರಜ್ಞಾನ ಘಟಕ. ಪ್ರಾಯೋಗಿಕ ಕಲಿಕಾ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳು ವಿವಿಧ ತೋಟಗಾರಿಕೆ ಬೆಳೆಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಅಂದರೆ ಜ್ಯೂಸ್, ಜಾಮ್, ಜೆಲ್ಲಿ ಇತರೆ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿ ಮಾರಾಟ ಮಾಡುವ ಮೂಲಕ ಉದ್ಯಮಶೀಲತೆಯ ಅನುಭವವನ್ನು ಪಡೆದುಕೊಳ್ಳುವುದರ ಜೊತೆಗೆ ಕಲಿಕೆಯ ಜೊತೆ ಗಳಿಕೆಯನ್ನು ಮಾಡುತ್ತಿದೆ. ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕವು 2008 ಪ್ರಾರಂಭಗೊಂಡು ವಿವಿಧ ಸರಕಾರಿ ಹಾಗೂ ಸರಕಾರೇತರ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಘಟಕವು ಈವರೆಗೆ ಸುಮಾರು 39 ತರಬೇತಿ ಕಾರ್ಯಕ್ರಮಗಳು, 8 ಕ್ಷೇತ್ರೋತ್ಸವ ಹಾಗೂ 67 ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸುವ ಮೂಲಕ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ತಳಿಗಳು ವಿವಿಧ ನೂತನ ತಂತ್ರಜ್ಞಾನವನ್ನು ರೈತರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. 38 ತಾಂತ್ರಿಕ ಪ್ರಕಟಣೆಗಳನ್ನು ಹೊರತಂದಿದ್ದು 7 ರೇಡಿಯೋ 13 ದೂರದರ್ಶನ ಸಂದರ್ಶನಗಳನ್ನು ರೈತರ ಅನುಕೂಲಕ್ಕಾಗಿ ಆಯೋಜಿಸಲಾಗಿದೆ. ರೈತರಿಗೆ ಪ್ರಾಯೋಗಿಕ ಅನುಭವ ನೀಡುವ ಉದ್ದೇಶದಿಂದ ವಿವಿಧ ಯಶಸ್ವಿ ಹಾಗೂ ಪ್ರಗತಿಪರ ರೈತರ ಹೊಲಗಳಿಗೆ ಹಾಗೂ ವಿವಿಧ ಸಂಸ್ಥೆಗಳಿಗೆ ಪ್ರವಾಸ ಹಾಗೂ ಕ್ಷೇತ್ರ ಭೇಟಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಈವರೆಗೆ 1000 ರೈತರು ಇದರ ಲಾಭ ಪಡೆದುಕೊಂಡಿರುತ್ತಾರೆ. ಜಿಲ್ಲೆಯ ಪ್ರಗತಿಪರ ರೈತರನ್ನು ಗುರುತಿಸಿ ಪ್ರೋತ್ಸಾಹ ನೀಡುವಲ್ಲಿ ಘಟಕವು ಯಶಸ್ವಿಯಾಗಿದೆ. ಸುಗಂಧ ದ್ರವ್ಯ ವಿಶ್ಲೇಷಣಾ ಪ್ರಯೋಗಾಲಯ. ಮಹಾವಿದ್ಯಾಲಯದಲ್ಲಿ ಸುಗಂಧ ದ್ರವ್ಯ ವಿಶ್ಲೇಷಣಾ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿದ್ದು ರೈತರು ತಮ್ಮ ಔಷಧಿ, ಸಾಂಬಾರು ಹಾಗೂ ಸುಗಂಧ ಬೆಳೆಗಳ ತೈಲಗಳ ಗುಣಮಟ್ಟ ಪರೀಕ್ಷೆ ಹಾಗೂ ವಿಶ್ಲೇಷಣೆಯನ್ನು ಯೋಗ್ಯ ದರದಲ್ಲಿ ಮಾಡಿಸಿಕೊಳ್ಳಬಹುದಾಗಿದೆ. ಜೈವಿಕ ಪೀಡೆನಾಶಕಗಳ ಉತ್ಪಾದನಾ ಪ್ರಯೋಗಾಲಯ. ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ಬಾಧಿಸುವ ರೋಗಗಳ ನಿಯಂತ್ರಣಕ್ಕಾಗಿ ಗುಣಮಟ್ಟದ ಜೈವಿಕ ಪೀಡೆನಾಶಕಗಳಾದ ಟ್ರೈಕೋಡರ್ಮಾ ಹಾಗೂ ಸೂಡೋಮೊನಾಸ್ಗಳನ್ನು ಮಹಾವಿದ್ಯಾಲಯದಲ್ಲಿ ಉತ್ಪಾದಿಸಿ ರೈತರಿಗೆ ಯೋಗ್ಯ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ವಿವಿಧ ಹಣ್ಣು ಮತ್ತು ತರಕಾರಿ ಬೆಳೆಗಳಿಗೆ ಬಾಧಿಸುವ ಹಣ್ಣಿನ ನೊಣಗಳನ್ನು ಯಾವುದೇ ರಾಸಾಯನಿಕಗಳ ಸಿಂಪರಣೆ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ನಿಯಂತ್ರಣ ಮಾಡಲು ಮಿಥೈಲ್ ಯೂಜಿನಾಲ್ ಹಾಗೂ ಕ್ಯುಲೋರ್ ಮೋಹಕ ಬಲೆಗಳನ್ನು ಅಭಿವೃದ್ಧಿಪಡಿಸಿ ಅತಿ ಕಡಿಮೆ ದರದಲ್ಲಿ ರೈತರಿಗೆ ಒದಗಿಸಲಾಗುತ್ತಿದೆ. ಮಹಾವಿದ್ಯಾಲಯವು ಸುಸಜ್ಜಿತವಾದ ಮಣ್ಣು ಹಾಗೂ ನೀರು ಪರೀಕ್ಷಾ ಪ್ರಯೋಗಾಲಯವನ್ನು ಹೊಂದಿದ್ದು ಕಡಿಮೆ ದರದಲ್ಲಿ ರೈತರಿಗೆ ಮಣ್ಣು ಮತ್ತು ನೀರಿನ ಗುಣಮಟ್ಟ ಪರೀಕ್ಷೆ ಜೊತೆಗೆ ವೈಜ್ಞಾನಿಕ ಶಿಫಾರಸುಗಳನ್ನು ನೀಡಲಾಗುತ್ತಿದೆ. ಮಹಾವಿದ್ಯಾಲಯವು ಸುಸಜ್ಜಿತವಾದ ಗ್ರಂಥಾಲಯವನ್ನು ಹೊಂದಿದ್ದು ಒಟ್ಟು 14,502 ಪುಸ್ತಕಗಳನ್ನು, 54 ಸಂಶೋಧನಾ ನಿಯತಕಾಲಿಕೆಗಳನ್ನು, 706 ಸಂಶೋಧನಾ ಗ್ರಂಥಗಳನ್ನು ಅಲ್ಲದೆ 54 ಸಂಶೋಧನಾ ನಿಯತಕಾಲಿಕೆಗಳ ವಿದ್ಯುನ್ಮಾನ ಚಂದಾದಾರಿಕೆಯನ್ನು ಹೊಂದಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಯೋಜನೆ ವಿಭಾಗ. ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವ ವಿವಿಧ ಬಾಳೆ ತಳಿಗಳು ಗ್ರ್ಯಾಂಡ್ 9, ರಾಜಾಪುರಿ, ಏಲಕ್ಕಿ ಬಾಳೆ, ಪೂವನ್ ಅಂದರೆ ಸುಗಂಧಿ, ಕೆಂಪು ಬಾಳೆ, ಸಕ್ಕರೆ ಬಾಳೆ, ಕರಿಬಾಳೆ.
ಪ್ರಿಸಿಷನ್ ಫಾರ್ಮಿಂಗ್ ಅಂದರೆ ನಿಖರ ಕೃಷಿ ಪದ್ಧತಿಯಲ್ಲಿ ಬೆಳೆದ ರಾಜಾಪುರಿ ತಳಿ. ಪಾಲಿಥಿನ್ ಮಲ್ಚ್ ಅಳವಡಿಕೆ, ರಸಾವರಿ ಪದ್ಧತಿ, ಹನಿ ನೀರಾವರಿ, ಸೂಕ್ಷ್ಮ ಪೋಷಕಾಂಶಗಳ ಬಳಕೆ, ಎಲೆ ಮತ್ತು ಗೊನೆಗಳಿಗೆ ಪೋಷಕಾಂಶಗಳ ಪೂರೈಕೆ. ಬಾಳೆ ನಾಟಿ ಮಾಡಿದ 90 ರಿಂದ 100 ದಿನಗಳವರೆಗೆ ಚೆಂಡು ಹೂವನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಸಸ್ಯಜಂತು ರೋಗಗಳ ಹತೋಟಿ ಮತ್ತು ಚೆಂಡು ಹೂವಿನ ಮಾರಾಟದಿಂದ ಹೆಚ್ಚುವರಿ ಲಾಭ ಪಡೆಯಬಹುದು. ಬಾಳೆಯಲ್ಲಿ ವಿವಿಧ ನಾಟಿ ಪದ್ಧತಿಗಳು. ಬಾಳೆಗೊನೆ ಕಟಾವಾದ ನಂತರ ಬಾಳೆಯ ದಿಂಡು ಮತ್ತು ಎಲೆಗಳಿಂದ ಎರೆಹುಳು ಗೊಬ್ಬರ ಉತ್ಪಾದನೆ. ಬಾಳೆ ತಳಿಗಳಾದ ಗ್ರ್ಯಾಂಡ್ ನೈನ್ ಹಾಗೂ ರಾಜಾಪುರಿ ತಳಿಗಳಲ್ಲಿ ತ್ವರಿತಗತಿಯ ಸಸ್ಯಾಭಿವೃದ್ಧಿ ಅಂದರೆ ಮ್ಯಾಕ್ರೋ ಪ್ರಪೋಗೇಷನ್ ಪದ್ಧತಿಯಿಂದ ಸಸಿಗಳ ಉತ್ಪಾದನೆ. ಬಾಳೆ ತಳಿ ಪಪೆಲೋ. ಈ ತಳಿಯ ಹಣ್ಣಿನ ತಿರುಳು ರುಚಿಯಾಗಿದ್ದು ತಾಜಾ ಸೇವನೆಗೆ ಅಡುಗೆ ಮಾಡಲು ಹಾಗೂ ಉಪ್ಪೇರಿ ಅಂದರೆ ಚಿಪ್ಸ್ ಮಾಡಲು ಉಪಯೋಗಿಸಬಹುದು. ಈ ತಳಿಯ ಗೊನೆಯು ಸರಾಸರಿ 18 ಕಿಲೋಗ್ರಾಂ ತೂಕವಿದ್ದು ಹಣ್ಣುಗಳು ದುಂಡಾಗಿರುತ್ತವೆ ಮತ್ತು ಸರಾಸರಿ 280 ಗ್ರಾಂ ತೂಕವಿರುತ್ತವೆ. ಹಣ್ಣಿನ ಸರಾಸರಿ ಗಾತ್ರ 4.8 ಸೆಂಟಿಮೀಟರ್ ಇರುತ್ತದೆ. ಚಿಪ್ಸ್ ಮಾಡಲು ಸೂಕ್ತವಾದ ತಳಿಯಾಗಿದ್ದು ಉಪ್ಪೇರಿಗಳು ದೊಡ್ಡದಾಗಿ ತೆಳುವಾಗಿ ಹಾಗೂ ರುಚಿಯಾಗಿರುತ್ತವೆ. ಈ ತಳಿಯು ಉತ್ತಮ ಶೇಖರಣಾ ಗುಣಮಟ್ಟವನ್ನು ಹೊಂದಿರುತ್ತದೆ. ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯವು ಶೈಕ್ಷಣಿಕವಾಗಿ, ಸಂಶೋಧನಾತ್ಮಕವಾಗಿ ಹಾಗೂ ವಿಸ್ತರಣಾ ಚಟುವಟಿಕೆಗಳಲ್ಲಿ ಅನೇಕ ಮೈಲಿಗಲ್ಲುಗಳನ್ನು ಸ್ಥಾಪಿಸಿರುತ್ತದೆ. ತೋಟಗಾರಿಕೆಯಲ್ಲಿ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ಹಾಗೂ ರೈತರಿಗೆ ತಲುಪಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬುವಲ್ಲಿ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಮಹಾವಿದ್ಯಾಲಯವು ಇನ್ನೂ ಉತ್ತಮ ಸಾಧನೆಗಳೊಂದಿಗೆ ಮಾದರಿ ಮಹಾವಿದ್ಯಾಲಯವಾಗಲಿದೆ ಎಂಬ ವಿಶ್ವಾಸದೊಂದಿಗೆ ವಂದನೆಗಳು.